ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಏನೆಲ್ಲ ಲಾಭಗಳು ಇವೆ ನಿಮಗೆ ಗೊತ್ತಾ? ನಮ್ಮ ಅನೇಕ ಸಮಸ್ಯೆಗಳಿಗೆ ನೀರು ಪರಿಹಾರವಾಗಬಲ್ಲದು. ಮುಂಜಾನೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಬರದಂತೆ ತಡೆಯಬಹುದು. ಹೆಚ್ಚಿನ ರೋಗಗಳು ಹೊಟ್ಟೆಯಿಂದಲೇ ಆರಂಭವಾಗುತ್ತವೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದರೆ ಅದು ನಮ್ಮ ಹೊಟ್ಟೆಯನ್ನು ಆರೋಗ್ಯವಾಗಿರಿಸಲು ನೆರವಾಗುವುದು. ಮುಂಜಾನೆ ಎದ್ದ ಕೂಡಲೇ ದೊಡ್ಡವರು 4 ಲೋಟ, ಚಿಕ್ಕವರು 2 ಲೋಟ ನೀರು ಕುಡಿಯಬೇಕು. ಅದರ ಬಳಿಕ 1/2 ಗಂಟೆ ಏನನ್ನೂ ತಿನ್ನಬಾರದು. ಕರುಳಿನ ಕ್ರಿಯೆ ಸರಾಗವಾಗಿ ಆಗುವುದು. ನಿಯಮಿತವಾಗಿ ದಿನವೂ ನೀರು ಕುಡಿಯುತ್ತಾ ಬಂದರೆ ಕರುಳಿನ ಕ್ರಿಯೆ ಚುರುಕಾಗಿ ಮಲವಿಸರ್ಜನೆ ಸರಳವಾಗುವುದು. ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಈಗ ಹೆಚ್ಚು ಆಹಾರ ಬೆಳೆಗಳನ್ನು ಬೆಳೆಯಲು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಬಗ್ಗೆ ನಿಮಗೆ ತಿಳಿದೇ ಇದೆ. ಇದರಿಂದಾಗಿ ಪ್ರತಿದಿನ ನಾವು ತಿನ್ನುವ ಆಹಾರ ಮತ್ತು ಕುಡಿಯುವ ಪಾನೀಯಗಳ ಮೂಲಕ ಅನೇಕ ರೀತಿಯ ವಿಷಕಾರಿ ಅಂಶಗಳು ದೇಹವನ್ನು ಸೇರುತ್ತಾ ಇರುತ್ತವೆ. ಈ ವಿಷಕಾರಿ ಅಂಶಗಳನ್ನು ಮಲ ಮತ್ತು ಮೂತ್ರಗಳ ಮೂಲಕ ಹೊರಹಾಕಲು ಈ ರೀತಿ ನೀರು ಕುಡಿಯುವಿಕೆ ತುಂಬ ಸಹಾಯ ಮಾಡುತ್ತದೆ. ನೀರು ನಮ್ಮ ಕರುಳನ್ನು ಸ್ವಚ್ಛಗೊಳಿಸುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ ಮತ್ತು ಸರಿಯಾಗಿ ಹಸಿವು ಆಗುತ್ತದೆ. ಇದರಿಂದ ಬೆಳಗಿನ ಉಪಹಾರವನ್ನು ನಾವು ಸರಿಯಾಗಿ ಮಾಡಬಹುದು. ತಲೆನೋವು ನಿವಾರಿಸುತ್ತದೆ. ನಮ್ಮ ಶರೀರವು ನಿರ್ಜಲೀಕರಣಗೊಳ್ಳುವುದರಿಂದ, ಡಿಹೈಡ್ರೇಟ್ ಆಗುವುದರಿಂದ ಮತ್ತು ಶರೀರದಲ್ಲಿ ಕಲ್ಮಶಗಳು ಉಳಿದು ಪಿತ್ತ ವಿಕಾರ ಉಂಟಾಗಿ ತಲೆನೋವು ಬರುತ್ತದೆ. ಈ ರೀತಿ ನೀರು ಕುಡಿಯುವುದರಿಂದ ಶರೀರ ಹೈಡ್ರೇಟ್ ಆಗುವುದಲ್ಲದೆ ಕಲ್ಮಶ ಮುಕ್ತವಾಗಿ ಪಿತ್ತ ವಿಕಾರಗಳು ಕಡಿಮೆಯಾಗಿ ತಲೆನೋವು ನಿವಾರಣೆಯಾಗುತ್ತದೆ. ಈ ರೀತಿ ನೀರು ಕುಡಿಯುವುದರಿಂದ ಕರುಳು ಸ್ವಚ್ಛವಾಗಿದ್ದು ಆಹಾರದಲ್ಲಿನ ಪೌಷ್ಟಿಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಈ ರೀತಿ ಮುಂಜಾನೆ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಯು ಉತ್ತಮವಾಗಿ, ಲಿವರ್ ಚೆನ್ನಾಗಿ ಕಾರ್ಯನಿರ್ವಹಿಸುವುದರಿಂದ ಬೊಜ್ಜು ಕರಗಲು ಸಹಾಯಕವಾಗುವುದು. ಕರುಳಿನ ಕ್ರಿಯೆಯು ಚುರುಕಾಗಿ ಶರೀರದಲ್ಲಿನ ಕಲ್ಮಶಗಳು ಹೊರಹೋಗುವುದರಿಂದ ಚರ್ಮವು ಸ್ವಚ್ಛವಾಗುವುದು, ಮುಖದ ಮೇಲಿನ ಮೊಡವೆಗಳು ಕಡಿಮೆಯಾಗಲು ಸಹಕಾರಿಯಾಗಿದೆ. ಶರೀರವು ಡಿಹೈಡ್ರೇಟ್ ಆಗಿದ್ದರೆ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುವುದು. ಈ ರೀತಿ ನೀರು ಕುಡಿಯುವುದರಿಂದ ದೇಹವು ನೀರಿನ ಅಂಶವನ್ನು ಸದಾ ಕಾಯ್ದುಕೊಂಡು ಯಾವುದೇ ಸೋಂಕಿನ ವಿರುದ್ಧ ಹೋರಾಡಲು ಸದಾ ಶಕ್ತವಾಗಿರುತ್ತದೆ. ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ದೇಹವು ಚುರುಕಾಗಿ ಕೆಂಪು ರಕ್ತದ ಕಣಗಳನ್ನು ವೇಗವಾಗಿ ಉತ್ಪತ್ತಿ ಮಾಡಲು ಸಹಾಯವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.